ಚಿಂಚೋಳಿ ಮತಕ್ಷೇತ್ರದ ಉಪಚುನಾವಣೆಗೆ ನನಗೆ ಆಶೀರ್ವಾದ ಮಾಡಲು ಬಂದಿರತಕ್ಕಂಥ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಸಾಹೇಬ್ರೇ, ರಾಷ್ಟ್ರದ ಇನ್ನೋರ್ವ ನಾಯಕರು, ದಕ್ಷಿಣ ಭಾರತದ ಗಟ್ಟಿ ಧನಿಯಾಗಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕ ಮಣ್ಣಿನ ಮಗ ಆಗಿರ್ತಕ್ಕಂಥ ಆದರಣೀಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ಎಂ ಬಿ ಪಾಟೀಲ್ ಸಾಹೇಬ್ರೆ, ಬಂಡೆಪ್ಪ ಕಾಶಂಪುರ್ ಸಾಹೇಬ್ರೆ, ಯುವಕರ ಕಣ್ಮಣಿ ಪ್ರಿಯಾಂಕ್ ಖರ್ಗೆಜಿ ಅವರೇ, ರಹೀಂ ಖಾನ್ ಸಾಹೇಬ್ರೆ, ಈಶ್ವರ್ ಖಂಡ್ರೆ ಸಾಹೇಬ್ರೆ, ಶೈಲಜನಾಥ್ ಸಾಕೆ ಅವರೇ, ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರೆ, ಬಿ ನಾರಾಯಣ್ ಸಾಹೇಬ್ರೆ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರವರೇ, ನಮ್ಮ ಸ್ಥಳೀಯ ಜನಪ್ರಿಯ ಮಾಜಿ ಶಾಸಕರು ಸನ್ಮಾನ್ಯ ಶ್ರೀ ಕೈಲಾಶನಾಥ್ ಪಾಟೀಲ್ ಸಾಹೇಬ್ರೆ, ಅಮರೇಗೌಡ ಭಯ್ಯಾಪುರ್ ಸಾಹೇಬ್ರೆ, ಮನಗೊಳ್ಳಿ ಸಾಹೇಬ್ರೆ, ಕೋನರೆಡ್ಡಿ ಅವರೇ, ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೇವ್ ಗುತ್ತೇದಾರ್ ಸಾಹೇಬ್ರೆ, ಬಸವರಾಜ್ ತಡಕಲ್ ಸಾಹೇಬ್ರೆ, ಮಾಜಿ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಜಲ್ಜಾರ್ ನಾಯಕ್ರವರೇ, ನಸೀಂ ಪಟೇಲ್ರವರೇ, ಬಾಬು ಹೊನ್ನ ನಾಯಕ್ ಅವರೇ, ಕನಿರಾಮ್ ರಾಠೋಡ್ ಅವರೇ, ರಮೇಶ್ ಪಾಟೀಲ್ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರು ಬೀದರ್ ಅವರೇ, ಬಸವರಾಜ್ ಜಾಬ್ಶೆಟ್ಟಿ ಅವರೇ, ತಿಪ್ಪಣ್ಣಪ್ಪ ಕಮಕ್ನೂರ್ ಸಾಹೇಬ್ರೆ, ಆಲಂ ಖಾನ್ರವರೇ, ಡೇವಿಡ್ ಸಿಮಿಯಾನ್ ಸಾಹೇಬ್ರೆ, ವೆಂಕಟೇಶ್ ಸಾಹೇಬ್ರೆ, ಎಮ್ ಎಲ್ ಸಿ ಅವರೇ, ವೇದಿಕೆ ಮೇಲೆ ಎಲ್ಲರ ಕ್ಷಮೆ ಕೇಳಿ, ಅನೇಕ ಹಿರಿಯ ನಾಯಕರು ವೇದಿಕೆ ಮೇಲಿದ್ದಾರೆ, ಆದರಣೀಯ ಎಲ್ಲ ಹಿರಿಯ ನಾಯಕರುಗಳೇ, ಚಿಂಚೋಳಿ ತಾಲೂಕಿನ ಜಿಲ್ಲಾ ಪಂಚಾಯಿತಿ ಸನ್ಮಾನ್ಯ ಸದಸ್ಯರುಗಳೇ, ತಾಲೂಕಾ ಪಂಚಾಯಿತಿ ಸದಸ್ಯರೇ, ಮುನಿಸಿಪಾಲಿಟಿ ಸದಸ್ಯರೇ, ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ, ಜೆ ಡಿ ಎಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಚಿಂಚೋಳಿ ತಾಲೂಕಿನ ಎಲ್ಲ ಹಳ್ಳಿಗಳಿಂದ, ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕಂಥ, ತಾಂಡಗಳಿಂದ ಬಂದಿರತಕ್ಕಂಥ ಎಲ್ಲ ಆದರಣೀಯ ಹಿರಿಯ ನಾಯಕರೇ, ತಾಯಂದಿರೇ, ಸ್ನೇಹಿತರೇ, ಎಲ್ರಿಗೂ ಶರಣು ಶರಣಾರ್ಥಿಗಳು. ಈ ಚುನಾವಣೆ ನನ್ನ ಜೀವನದ ಅತಿ ಮುಖ್ಯ ಘಟ್ಟ. ಕಳೆದ ಅನೇಕ ವರ್ಷಗಳಿಂದ ಚಿಂಚೋಳಿ ತಾಲೂಕಿನಲ್ಲಿ ಕಾರ್ಯಕರ್ತನಾಗಿ ದುಡಿದೆ. ಎನ್ ಜಿ ಒ ಕಟ್ಕೊಂಡು ಫಾರೆಸ್ಟ್ ಏರಿಯಾದಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದೆ. ಜೊತೆ ಜೊತೆಗೆ 2008 ಮೀಸಲು ಕ್ಷೇತ್ರ ಆದಮೇಲೆ 2008 ನಾನು ಟಿಕೆಟ್ ಕೇಳಿದೆ. ಅನೇಕ ವರ್ಷಗಳ ನನ್ನ ಕೆಲಸಿನ ತಪಸ್ಸಿನ ಫಲ ಇವತ್ತು ಸಮ್ಮಿಶ್ರ ಸರ್ಕಾರದ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದ ವರಿಷ್ಠ ನಾಯಕರು ನನ್ನನ್ನು ಗುರುತಿಸಿ, ನನ್ನನ್ನು ಯೋಗ್ಯ ಅಂತ ತಿಳಿದು ಉಪಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ವರಿಷ್ಠ ನಾಯಕರಿಗೂ, ಜೆ ಡಿ ಎಸ್ ಪಕ್ಷದ ವರಿಷ್ಠ ನಾಯಕರಿಗೂ ನಾನು ಅತ್ಯಂತ ಋಣಿಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾನು ವಿದ್ಯಾರ್ಥಿಯಾಗಿ ಚಿಂಚೋಳಿಗೆ ಬಂದೆ. ಫಾರೆಸ್ಟ್ ಏರಿಯಾನಲ್ಲಿ ಒಬ್ಬ ತನ್ನ ಹೊಟ್ಟೆಪಾಡಿಗಾಗಿ ಒಂದು ಸಣ್ಣ ಗಿಡ ಕಡ್ದ. ಆ ಸಣ್ಣ ಗಿಡ ಕಡ್ಕೊಂಡು ಹೆಗಲ ಮೇಲೆ ಹಾಕ್ಕೊಂಡು ಮಾರಾಟಕ್ಕೆ ಹೋಗ್ತಾ ಇದ್ದ ಹೊಟ್ಟೆಪಾಡಿಗಾಗಿ. ಅವನನ್ನು ಫಾರೆಸ್ಟ್ನವರು ಶೂಟ್ ಮಾಡಿದ್ರು, ಅವನು ಸತ್ತೋದ. ಅವನ ಶವದ ಮೇಲೆ ಅನೇಕ ರಾಜಕೀಯ ನಡೀತು. ನಾನು ಒಬ್ಬ ವಿದ್ಯಾರ್ಥಿಯಾಗಿ ಆ ಫಾರೆಸ್ಟ್ ಏರಿಯಾನಲ್ಲಿ ನಡೆದಿರ್ತಕ್ಕಂಥ ಆ ಘಟನೆಯನ್ನು ಪ್ರತಿಭಟನೆ ಮಾಡಿದೆ, ಹೋರಾಟ ಮಾಡಿದೆ. ಅಲ್ಲಿಂದ ಚಿಂಚೋಳಿ ಜೊತೆಗೆ ನನ್ನ ಅಟ್ಯಾಚ್ಮೆಂಟ್ ಶುರುವಾಯಿತು. ಅನೇಕ ಸಮಸ್ಯೆಗಳಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಅಕ್ರಮವಾಗಿ ಉಳುಮೆ ಮಾಡ್ತಕ್ಕಂಥ ಜನರ ಸಮಸ್ಯೆಗಳಲ್ಲಿ ಭಾಗಿಯಾಗಿದ್ದೇನೆ. ಎಕ್ಸೈಸ್ನವರು, ಫಾರೆಸ್ಟ್ನವರು ಕೊಡ್ತಕ್ಕಂಥ ಕಿರುಕುಳದ ವರದ ನಾನು ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ. 371J ಹೋರಾಟದಲ್ಲಿ ಕೂಡ, ಅನೇಕ ಹೋರಾಟಗಳಲ್ಲಿ ನಾನು ಕೂಡ ದೆಲ್ಲಿವರೆಗೆ ಪಾಲ್ಗೊಂಡಿದ್ದೇನೆ. ಚಿಂಚೋಳಿ ಜನರ ಜೊತೆ ನಾನು ಅವಿನಾಭಾವ ಸಂಬಂಧ, ಮತ್ತು ಏನು ಪೂರ್ವ ಜನ್ಮದ ಪುಣ್ಯ ಏನೋ ಗೊತ್ತಿಲ್ಲ, ಚಿಂಚೋಳಿ ಜನರ
ಪಾದಗಳು ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕೆ ನಾನು ಮನಸ್ಸೇ ಆಗಲಿಲ್ಲ. ನಾನು ಟಿಕೆಟ್ ಕೇಳಿದ್ದು ಚಿಂಚೋಳಿನಲ್ಲಿ, ಟಿಕೆಟ್ ಸಿಗಲಿಲ್ಲ ಅಂದರೂ ನಾನು ಚಿಂಚೋಳಿ ಬಿಡಲಿಲ್ಲ. ಒಂದ್ಸಲ, ಎರಡು ಸಲ, ಮೂರು ಸಲ ಟಿಕೆಟ್ ಸಿಗಲಿಲ್ಲ ಅಂತಂದರೂ ಕೂಡ ಚಿಂಚೋಳಿ ಬಿಡಲಿಲ್ಲ. ಅದಕ್ಕೆ ನಾನು ಇವತ್ತು ತಮ್ಮೊಂದಿಗಿಟ್ಟಿದ್ದ ಆ ಪ್ರೇಮ, ಆ ಪ್ರೀತಿ, ಆ ಒಡನಾಟ, ನಿಮ್ಮ ಆಶೀರ್ವಾದ ಇವತ್ತು ನನಗೆ ಅವಶ್ಯಕತೆ ಇದೆ. ಈ ಚುನಾವಣೆಯಲ್ಲಿ ನಿಜವಾದ ಇಶ್ಯೂ ಇರೋದು, ಕಾಂಗ್ರೆಸ್ಲಿಂದ ನಿಂತಿರ್ತಕ್ಕಂಥ ನಾನು ಸುಭಾಷ್ ರಾಠೋಡ್ ಮತ್ತು ಬಿ ಜೆ ಪಿಯಿಂದ ನಿಂತಿರ್ತಕ್ಕಂಥ ಅವಿನಾಶ್ ಜಾಧವ್ ನಡುವಿನ ಚುನಾವಣೆ. ಆದರೆ ಬಿ ಜೆ ಪಿಯವರು ಈ ವಾಸ್ತವಿಕತೆಯನ್ನು ಬಿಟ್ಟು ಬೇರೆಲ್ಲ ಗಾಳಿಯಲ್ಲಿ ಮಾತುಗಳೇ ಶುರು ಮಾಡಿದ್ದಾರೆ. ಈ ಚುನಾವಣೆ ಡಾಕ್ಟರ್ ಉಮೇಶ್ ಜಾಧವ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆಯವರ ನಡುವಿನ ಚುನಾವಣೆ ಅಂತ ಬಿಂಬಿಸ್ತಾ ಇದ್ದಾರೆ ಕೆಲವೊಂದು ಕಡೆ. ಕೆಲವೊಂದು ಕಡೆ ಇಲ್ಲ, ಈ ಚುನಾವಣೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋಕ್ಕೋಸ್ಕರ ನಡೀತಕ್ಕಂಥ ಚುನಾವಣೆ ಅಂತ ಬಿಂಬಿಸ್ತಾ ಇದ್ದಾರೆ. ಇನ್ನೂ ಅನೇಕ ಕಡೆ ಕೋಲಿ ಸಮಾಜಕ್ಕೆ ಎಷ್ಟಿನಲ್ಲಿ ಹಾಕೋಕ್ಕೋಸ್ಕರ ಈ ಚುನಾವಣೆ ಅಂತ ಬಿಂಬಿಸ್ತಿದ್ದಾರೆ. ಆದರೆ ವಾಸ್ತವಿಕತೆ ಏನು ಅಂತಂದರೆ, ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರಕ್ಕೆ ಸಮರ್ಥವಾಗಿ ನಡೆಸೋ ಅಭ್ಯರ್ಥಿ ಅಂತ ಯಾವ ಭಾಷಣದಲ್ಲಿ ಯಾವ ಬಿ ಜೆ ಪಿ ನಾಯಕನು ಕೂಡ ಹೇಳಿಲ್ಲ. ಚಿಂಚೋಳಿಗೆ ಇವತ್ತು ಚಿಂಚೋಳಿ ಜನರ ಪ್ರೀತಿ ಯಾರ ಜೊತೆ ಇದೆ, ಚಿಂಚೋಳಿ ಜನರಿಗೆ ಸಮರ್ಥವಾಗಿ ಮುನ್ನೋಡಿಸೋರು ಯಾರು ಅನ್ನೋ ಚರ್ಚೆಗೆ ಬಿ ಜೆ ಪಿಯವರು ಬರ್ತಿಲ್ಲ ಅಂಜ್ತಾ ಇದ್ದಾರೆ. ಅವಿನಾಶ್ ಜಾಧವ್ ಹತ್ರ ಏನು ಸಾಮರ್ಥ್ಯ ಇದೆ? ಅವಿನಾಶ್ ಜಾಧವ್ ಚಿಂಚೋಳಿ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ? ಗೊಟ್ಟಮ್ ಗೊಟ್ಟ ಎಲ್ಲಿದೆ, ಜಂಗ್ಲಿ ಪೀರ್ ಎಲ್ಲಿದೆ, ಮುಲ್ಲಾಮಾರಿ ನದಿ ಯಾಕೆ ಮುಲ್ಲಾಮಾರಿ ಅಂತಾರೆ ಅನ್ನೋದು ಅವಿನಾಶ್ ಜಾಧವ್ಗೆ ಗೊತ್ತಿಲ್ಲ. ಅವಿನಾಶ್ ಜಾಧವ್ ಅಷ್ಟೇ ಅಲ್ಲ, ಅವ್ರ ಅಪ್ಪಗನೂ ಗೊತ್ತಿಲ್ಲ. ಅಂದರೆ ಡಾಕ್ಟರ್ ಉಮೇಶ್ ಜಾಧವ್, ಇದಕ್ಕೆ ಬೇರೆ ಅರ್ಥ ಹಚ್ಕೋಬಾರ್ದು. ಆದರೆ ಡಾಕ್ಟರ್ ಉಮೇಶ್ ಜಾಧವ್ ತಮ್ಮನ್ನೇ ತಾವು ಒಬ್ಬ ದೊಡ್ಡ ನಾಯಕ ಅಂತ ಬಿಂಬಿಸಿ ಇಡೀ ಚಿಂಚೋಳಿ ಮತಕ್ಷೇತ್ರದ ಜನರನ್ನು ದಾರಿ ತಪ್ಪಿಸಿದ್ದಾರೆ, ಮೋಸ ಮಾಡಿದ್ದಾರೆ. ತಮಗೆಲ್ಲ ಗೊತ್ತು ಯಾಕೆ ಅವರು ಮುಂಬೈನಲ್ಲಿ ಹೋಗಿ ಅಷ್ಟು ದಿವಸ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಕೂತಿದ್ರು, ಯಾವ ತಪಸ್ಸು ಮಾಡಿದ್ರು, ಅಲ್ಲಿ ಏನು ಜ್ಞಾನೋದಯ ಆಯಿತು, ಎದಕ್ಕೆ ಅವರು ಬಿ ಜೆ ಪಿಗೆ ಹೋದ್ರು ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ದಯಮಾಡಿ ವಾಸ್ತವಿಕತೆಯನ್ನು ತಿಳ್ಕೊಳ್ಳೋಣ. ಅಭಿವೃದ್ಧಿ ಅವರು ಏನು ಹೇಳ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ, ಅವ್ರು ಏನು ಅಭಿವೃದ್ಧಿ? ಕೊಂಚಾರಂ ಏರಿಯಾನಲ್ಲಿ ಇಸ್ಪೀಟ್ ಆಡಿಸಿದ್ದು ಅವರು ಅಭಿವೃದ್ಧಿ, ತಮಗೆಲ್ಲ ಗೊತ್ತಿದೆ ಇಸ್ಪೀಟ್ ಯಾರು ಆಡಿಸಿದ್ರು ಕೊಂಚಾರಂ ಏರಿಯಾದಲ್ಲಿ? ಇವತ್ತಿಗೂ ಕೂಡ ಚಿಂಚೋಳಿ ತಾಲೂಕಾಕ್ಕೆ ಒಂದು ಸಿಂಗಲ್ ಇರಿಗೇಷನ್ ಪ್ರಾಜೆಕ್ಟ್, ನೀರಾವರಿ ಸಣ್ಣ ಯೋಜನೆ ಆದರೂ ತಂದ್ರ, ಅಥವಾ ನಮ್ಮ ಯುವಕರಿಗಾಗಿ ಉದ್ಯೋಗ ಸೃಷ್ಟಿಗಾಗಿ ಒಂದು ಸಣ್ಣ ಯೋಜನೆ ಸಹ ತಂದ್ರ, ನಮ್ಮ ಲಂಬಾಣಿ ಜನ 14,000 ಜನ ಮುಂಬೈನಲ್ಲಿ ಇರ್ತಾರೆ, ಆ 14,000 ಜನರಿಗೆ ಅಲ್ಲಿಂದ ದುಡ್ಡು ಕೊಟ್ಟು ಓಟ್ ಹಾಕಕ್ಕೆ ತರಿಸ್ತಾರೆ ಮತ್ತೆ ವಾಪಸ್ ಕಳಿಸ್ತಾರೆ. ಆದರೆ 14,000 ಜನರಲ್ಲಿ ಇಲ್ಲಿ ಅನೇಕ ಜನ ನಮ್ಮ ಲಂಬಾಣಿ ಮಹಿಳೆಯರು ಬಂದಿದ್ದಾರೆ, 14 ಜನರಿಗೂ ಕೂಡ ವಾಪಸ್ ತಂದು ಇಲ್ಲಿ ಸೆಟ್ಲ್ ಮಾಡಲಿಕ್ಕಾಗಿಲ್ಲ 6 ವರ್ಷದಲ್ಲಿ. ಎಲ್ಲ ಹುಸಿ ಪ್ರೀತಿ, ಸುಳ್ಳು ಪ್ರೀತಿ, ಸುಳ್ಳು ಹೇಳಿ ಇಡೀ ನಮ್ಮ ಮತಕ್ಷೇತ್ರದ ಜನರನ್ನು ಯಾಮಾರಿಸಿದ್ದಾರೆ. ಅದಕ್ಕೆ ತಾವು ಮತದಾರ ದೇವರು, ಇದು ನಿರ್ಣಾಯಕ ಸಮಯ. ಅನೇಕ ನಮ್ಮ ಹಿರಿಯ ನಾಯಕರು ಮಾತಾಡೋರು ಇದ್ದಾರೆ, ನಾನು ಹೆಚ್ಚು ಸಮಯ ತಗೊಳ್ಳಾರ್ದೆ ನಾನು ಅಷ್ಟೇ ವಿನಂತಿ ಮಾಡ್ತೇನೆ. ನಾನು ಬಡತನದಿಂದ ಬಂದವನು, ನಾನು ಮಠದಲ್ಲಿ ಉಂಡು ಬೆಳೆದವನು. ಅನೇಕ ಸಲ ನಾ ಇಲ್ಲಿ ಬಂದಾಗ ಊಟಕ್ಕೆ ಗತಿ ಇಲ್ಲದೆ ಅನೇಕ ಮನೆಗಳಲ್ಲಿ ಹೋಗಿ ಬೇಡಿ ಊಟ ಮಾಡಿದ್ದು ಘಟನೆ ಇದೆ ಚಿಂಚೋಳಿಯಲ್ಲಿ. ಬೇಡಿ ಊಟ ಮಾಡಿದೆ ನಾನು. ಅದಕ್ಕೆ ಹಣದ ದರ್ಪದಿಂದ ಮೆರಿತಕ್ಕಂಥ ಅನ್ಯಾಯ, ಅತ್ಯಾಚಾರದಿಂದ ಹಣ ತಂದಿರ್ತಕ್ಕಂಥವರು ನನ್ನ ಮೇಲೆ ಅಟ್ಯಾಕ್ ಮಾಡಿದರು, ನನ್ನ ಮೇಲೆ ಹೊಡೆಸ್ಲಿಕ್ಕೆ ಪ್ರಯತ್ನ ಮಾಡಿದರು, ದಾರಿಯಲ್ಲಿ ಜೀಪ್ ಅಡ್ಡ ಹಾಕಿ ಮಂದಿ ಕುಡಿಸಿ ನನ್ನ ಶರ್ಟ್ ಹಿಡಿದ್ರು, ಎಳೆದಾಡಿದ್ರು, ಸುಟ್ಟಾಕ್ರಿ ಇವನಿಗಂತಂದ್ರು ಡಾಕ್ಟರ್ ಉಮೇಶ್ ಜಾಧವ್ ಮತ್ತು ಅವನ ಸಂಗಾತಿಗಳು. ನಾನು ಕೇಳ್ತೇನೆ, ಇದು ಪ್ರಜಾಪ್ರಭುತ್ವ ಇದೆಯಾ ಇಲ್ಲ? ಡಾಕ್ಟರ್ ಉಮೇಶ್ ಜಾಧವಿನ ಹಣದ ದರ್ಪ, ಅಹಂಕಾರದ ಅಧಿಕಾರದ ದುರಂಕಾರ ಎಷ್ಟು ಹೆಚ್ಚಾಯಿತು ಅಂತಂದರೆ, ಅವರಿಗೆ ನಿರ್ಮಾಣ ಮಾಡಿದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ನಿಲ್ಲಿಕ್ಕೆ ಅಷ್ಟು ದುಸ್ಸಾಹಸ ಮಾಡಿಬಿಟ್ರು, ಭಸ್ಮಾಸುರ ಆಗಿಬಿಟ್ರು. ಆದರೆ ಭಸ್ಮಾಸುರನಿಗೂ ಕೂಡ ಅಂತ್ಯ ಇದೆ. ಕಲಿಯುಗದ ಭಸ್ಮಾಸುರ ಉಮೇಶ್ ಜಾಧವ್ ಕೂಡ ಅಂತ್ಯ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ, ನಾನು ಬಡವ, ತಮ್ಮ ಪಾದದಡಿಯಲ್ಲಿ 24 ವರ್ಷದಿಂದ ದುಡಿತಾ ಇದ್ದೇನೆ, ನಿಮ್ಮ ಸಲುವಾಗಿ ದುಡಿತಾ ಇದ್ದಾನೆ. ಆದರೆ ಎಲ್ಲಿ ಕೂಡ ನಾನು ಹೆಸರು ಕೆಡಿಸ್ಕೊಂಡಿಲ್ಲ, ಎಲ್ಲಿ ಕೂಡ ಲಂಚ ಕೊರತನ ಮಾಡಲಿಲ್ಲ, 1 ಲಕ್ಷ ರೂಪಾಯಿ ಎಲ್ಲಿ ಗುತ್ತೇದಾರಿ ಮಾಡಲಿಲ್ಲ. ನಾನು ಎನ್ ಜಿ ಒ ಕಟ್ಕೊಂಡು ನಿಮ್ಮ ಸೇವೆಯಲ್ಲಿದ್ದೀನಿ. ತಾವು ಒಂದು ಅವಕಾಶ ಕೊಟ್ಟರೆ ಈ ಚಿಂಚೋಳಿಯ ಅಭಿವೃದ್ಧಿಗೆ ಒಂದು ಕನಸಿದೆ ನಂದು, ಆ ಕನಸನ್ನು ನನಸು ಮಾಡಬೇಕು.
ನಾಲ್ಕು ವರ್ಷದ ಅವಧಿ, ಒಂದು ಅವಧಿ ನನಗೆ ಕೊಡಿ, ನಿಮ್ಮಲ್ಲಿ ನಾನು ಭಿಕ್ಷೆ ಬೇಡ್ತೇನೆ, ಕೈ ಮುಗಿದು ಕೇಳ್ತೇನೆ, ಒಂದು ಅವಧಿ ನನಗೆ ಕೊಡಿ. ಆ ಅವಧಿನಲ್ಲಿ ನಾನು ಕೆಲಸ ಮಾಡಿದ್ರೆ, ತಮ್ಮ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡ್ರೆ ನನಗೆ ಮುಂದುವರಿಸಿ. ನಾನು ವರಿಷ್ಠರಿಗೂ ಅದೇ ಕೇಳ್ತೇನೆ, ನಾನು ಬೇಜಾರಾಗಿ ನಾನು ಪಕ್ಷ ಬಿಟ್ಟೆ, ಅದು ನನ್ನ ತಪ್ಪಾಗಿತ್ತು. ಆದರೆ ಇವತ್ತು ಸೆಕ್ಯುಲರ್ ಪಾರ್ಟಿ ಜೊತೆ ಇದ್ದೀನಿ, ನಾನು ಜನತಾದಳ ಮತ್ತು ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ದೀನಿ ಸೆಕ್ಯುಲರ್ ಜೊತೆ. ಅದು ನನ್ನ ಪೂರ್ವಜನ್ಮದ ಪುಣ್ಯ ಮತ್ತು ಎಂದೆಂದೂ ಕೂಡ ನಾನು ನೆನೆಸ್ತೀನಿ. ಈ ಸೆಕ್ಯುಲರ್ ಪಾರ್ಟಿ ನಾನು ಎಂದೆಂದೂ ಬಿಡಲ್ಲ ಅಂಥೇಳಿ ಪ್ರಮಾಣ ಮಾಡ್ತೀನಿ. ಅದಕ್ಕೆ ತಾವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಬೇಕು, ಹಸ್ತದ ಗುರುತಿಗೆ ಮತ ಹಾಕಬೇಕು. ಎಲ್ಲರೂ ಕೂಡ ನನ್ನ ಸಣ್ಣ ಪುಟ್ಟ ತಪ್ಪುಗಳು, ನಾನು ಫೋನ್ ಕೆಲವೊಬ್ಬರಿಗೆ ರಿಸೀವ್ ಮಾಡಲಿಕ್ಕಾಗಿಲ್ಲ, ಅನೇಕ ಕಾರ್ಯಕರ್ತರ ಫೋನ್ಗಳು ಇರಲಾರ್ದಕ್ಕೆ ಫೋನ್ ಮಾಡೋಕ್ಕಾಗಿಲ್ಲ, ಅನೇಕ ಹಳ್ಳಿಗಳಿಗೆ ಇನ್ನೂ ಕೂಡ ತಲುಪಕ್ಕಾಗಿಲ್ಲ. ತಾವೆಲ್ಲರೂ ತಮ್ಮ ಮನೆಯ ಮಗನಂತ ತಿಳಿದು, ನಿಮ್ಮ ತಮ್ಮ ಅಂತ ತಿಳಿದು ನನಗೆ ಮನ್ನಿಸಿ ಕ್ಷಮ ಮಾಡಿ ನಿಮ್ಮ ಹೊಟ್ಟೆಗೆ ಹಾಕೋಬೇಕು. ನಾನು ನಿಮ್ಮ ಕೂಸು, ನೀವು ಬೆಳೆಸಿರ್ತಕ್ಕಂಥ ಕೂಸು, ನನ್ನ ವಾಮಕ್ಷೇಮ ನಿಮ್ಮದಯ್ಯ, ಬಸವಣ್ಣನವರು ಹೇಳ್ತಾರೆ, ಅದೇ ನಾನೇ ವಿನಂತಿ ಮಾಡ್ತೀನಿ. ನನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ದಿಮ್ಮಿತೆ ಕೂಡಲು ಸಂಗಮದೇವ, ನಾನು ಚಿಂಚೋಳಿ ಬಳ್ಳಿಯ ಕಾಯಿ, ನಾನು ನನ್ನ ಅಪಮಾನ ಮಾನ ಎಲ್ಲ ಕೂಡ ನಿಮ್ಮದು, ನನ್ನ ಒಳ್ಳೆಯದು ಕೆಟ್ಟದ್ದು ಎಲ್ಲ ಕೂಡ ನಿಮ್ಮದು. ನಿಮ್ಮ ಸೇವಕ ನಾನು, ನಿಮ್ಮ ವಿಧೇಯ ನಾನು, ನನಗೆ ಆಶೀರ್ವಾದ ಮಾಡಿ ಓಟ್ ಹಾಕಿ ಅಂಥೇಳಿ ತಮ್ಮೆಲ್ಲರ ಪಾದಗಳಲ್ಲಿ ವಂದಿಸಿ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ಶರಣು ಶರಣದ್ದು. ಆವೇಶದಲ್ಲಿ ಒಂದೆರಡು ಮಾತು ಮರೆತಿದ್ದು ನಮ್ಮ ಗೆಳೆಯರು ನೆನಪು ಮಾಡ್ತಾ ಇದ್ದಾರೆ. ಬಂಜಾರ ಸಮಾಜ ರಾಷ್ಟ್ರ ಮಟ್ಟದಲ್ಲಿ ವಿಶ್ವಾಸಾರ್ಹತೆಗೆ ಹೆಸರಾದಂಥ ಸಮಾಜ. ಯಾರಾದರೂ ನಮ್ಮ ಸಣ್ಣ ಉಪಕಾರ ಮಾಡಿದರೆ ಜೀವನ ಪರ್ಯಂತ ಅದು ನೆನಪಿಡ್ತಕ್ಕಂಥ ಸಮಾಜ. ಆದರೆ ಡಾಕ್ಟರ್ ಉಮೇಶ್ ಜಾಧವ್ ಕಾಂಗ್ರೆಸ್ಲಿಂದ ಎರಡು ಸಲ ಟಿಕೆಟ್ ತಗೊಂಡು ನಮ್ಮ ಇಡೀ ಸಮುದಾಯಕ್ಕೆ ಬದನಾಮ್ ಮಾಡಿಬಿಟ್ರು, ಬಿಟ್ಟು ಕಾಂಗ್ರೆಸ್ಸನ್ನು ದ್ರೋಹ ಮಾಡಿ ಬಿಟ್ಟು. ಆದರೆ ನಾವೆಲ್ಲ ಲಂಬಾಣಿಗಳಿಗೆ ಅರಿವಿದೆ, ನಮಗೆ ಶೆಡ್ಯೂಲ್ ಕಾಸ್ಟ್ನಲ್ಲಿ ಹಾಕಿದ್ದು ಕಾಂಗ್ರೆಸ್ ಪಕ್ಷ. ಲಂಬಾಣಿಗಳು ಕರ್ನಾಟಕದಲ್ಲಿ ಮತ್ತು ಬೇರೆ ಎರಡು ಸ್ಟೇಟಲ್ಲಿ ಎಸ್ ಸಿನಲ್ಲಿದ್ದಾರೆ, ಇಡೀ ದೇಶದಲ್ಲಿ ಬೇರೆ ಕಡೆ ಎಸ್ ಸಿ ಕ್ಯಾಟಗರಿನಲ್ಲಿ ಇಲ್ಲ. ಆ ಎಸ್ ಸಿ ಕ್ಯಾಟಗರಿನಲ್ಲಿ ಹಾಕಿರ್ತಕ್ಕಂಥ ದೇವರಾಜ್ ಅವರ್ಸ್ ಅವರು, ಇಂದಿರಾ ಗಾಂಧಿಯವರು, ಕೆ ಟಿ ರಾಠೋಡ್ ಅವರು ಇದ್ದರು. ಅದೇ ಎಸ್ ಸಿಕರಿಗೆ ಹಾಕಿರ್ತಕ್ಕಂಥ ನಿರ್ಣಯ ತಗೊಳ್ಳುವಾಗ ಆ ಸಂಪುಟ ಸಭೆಯಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದ್ದರು ನಮ್ಮ ಎಸ್ ಸಿ ಹಾಕೋದ್ರಲ್ಲಿ. ನಮಗೆ ಕೇಂದ್ರ ಮಂತ್ರಿ, ಲಂಬಾಣಿ ಸಮಾಜಕ್ಕೆ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಮಹಾರಾಷ್ಟ್ರದಲ್ಲಿ 11 ವರ್ಷ ವಸಂತರಾವ್ ನಾಯಕ್ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಕರ್ನಾಟಕದಲ್ಲಿ ಅನೇಕ ಮಂತ್ರಿಗಳು, ಶಾಸಕರು ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಕೊಡುಗೆ ಲಂಬಾಣಿ ಸಮಾಜಕ್ಕೆ ಬಹಳ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಲಂಬಾಣಿ ಜನರಿಗೆ ಕಾಂಗ್ರೆಸ್ಲಿಂದ ಅನ್ಯಾಯ ಆಯಿತು ಅಂತೇಳಿ ಉಮೇಶ್ ಜಾಧವ್ ಹೇಳ್ತಾ ಇದ್ದಾರೆ, ಅದು ಸರ್ವಸ್ವ ತಪ್ಪು. ಆ ತಪ್ಪು ಕಲ್ಪನೆ ಯಾರೂ ಕೂಡ ಇಟ್ಕೋಬಾರ್ದು ಅಂತ ಹೇಳಿ, ನಾನು ಮೈನಾರಿಟಿ ಜನರಲ್ಲಿ ನಾನು ಒಂದೇ ಒಂದು ಮಾತು ಕೇಳ್ಕೊಳ್ತೇನೆ. ಇವಾಗ ಲಿಂಗಾಯತರು ನನಗೆ ಓಟ್ ಹಾಕಿಲ್ಲ ಅಂತೇಳಿ ಹೇಳಿದ್ದಂಥ ಉಮೇಶ್ ಜಾಧವ್ ಇವತ್ತು ಲಿಂಗಾಯತ ಸಮಾವೇಶದಲ್ಲಿ ಕಲಬುರಗಿನಲ್ಲಿ ಉದ್ದ ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಆದರೆ ಇಲ್ಲಿ ಎರಡು ಕಡೆ ಚಂದನ್ಕೆರಾನಲ್ಲಿ, ಚಿಂಚೋಳಿನಲ್ಲಿ ಹೋದ ಚುನಾವಣೆಯಲ್ಲಿ ಲಿಂಗಾಯತರು ನಂಗೆ ಓಟ್ ಹಾಕಿಲ್ಲ, ಯಾರು ಕೇಳಿರಿ ಸ್ವಲ್ಪ ಕೈ ಎತ್ತರಿ, ಲಿಂಗಾಯತರು ನಂಗೆ ಓಟ್ ಹಾಕಿಲ್ಲ ಅಂತ ಕೇಳಿದವರು. ಉಮೇಶ್ ಜಾಧವ್ ಲಿಂಗಾಯತರು ನಾನು ಓಟ್ ಹಾಕಿಲ್ಲ ಅಂತಂದರು ಎರಡು ಕಡೆ. ಆದರೆ ಇವತ್ತು ಅಡ್ಡ ಉದ್ದ ಬೀಳ್ತಾ ಇದ್ದಾರೆ ಮೈನಾರಿಟೀಸ್. ಮೊನ್ನೆ ಕಾಳಗಿನಲ್ಲಿ ಒಂದು ಘಟನೆ ನಡೀತು, ಮೈನಾರಿಟಿ ಜನ ಸಂಪೂರ್ಣವಾಗಿ ಇವರಿಗೆ ಬೆಂಬಲ ನೀಡಿದ್ರು. ಆವಾಗ ಮೊನ್ನೆ ಹೋದಾಗ ಅಲ್ಲಿ ಕಾರ್ಯಕ್ರಮ ಮಾಡಿ ಬಿಡಬೇಕಾದ್ರೆ ಮುಂದೆ ಮೈನಾರಿಟೀಸ್ ಪೂರ್ತಿ ಜನ ನಿಂತಿದ್ರು. ಆ ಜನರ ಕಡೆ ಹೊಳ್ಳಿ ನೋಡಲಿಲ್ಲ, ಬೇರೆ ಕಡೆ ಮುಖ ತಿರುಗಿಸಿ ಸಿಟ್ಟಲಿಂದ ಬಂದರು. ಅಂದರೆ ತನ್ನ ಸ್ವಾರ್ಥಕ್ಕಾಗಿ ಲಿಂಗಾಯತರನ್ನು ಬಳಸ್ಕೊಳ್ತಕ್ಕಂಥ, ತನ್ನ ಸ್ವಾರ್ಥಕ್ಕಾಗಿ ಮುಸಲ್ಮಾನರನ್ನು ಬಳಸ್ಕೊಳ್ತಕ್ಕಂಥ, ತನ್ನ ಸ್ವಾರ್ಥಕ್ಕಾಗಿ ನಮ್ಮ ಅಂಬಿಗರ ಚೌಡಯ್ಯ ಸಮಾಜದ ಕೋಲಿ ಸಮಾಜವನ್ನು ಬಳಸ್ಕೊಳ್ತಕ್ಕಂಥ ಇವರ ಬಣ್ಣ ಈಗ ಬಯಲಾಗಿದೆ. ತಾವೆಲ್ಲರೂ ಕೂಡ ಈ ಮಾತುಗಳನ್ನು ತಮ್ಮ ಗಮನದಲ್ಲಿಟ್ಟು ಈ ನಿರ್ಣಯವನ್ನು ತಗೊಳ್ಬೇಕು. ತಮ್ಮ ನಿರ್ಣಯ ನನ್ನ ಜೀವನದ ಅಂತಿಮ ನಿರ್ಣಯ. ತಾವು ಇವತ್ತು ನನಗೆ ಎಲೆಕ್ಟ್ ಮಾಡಿ ಬಂದರೆ ನನ್ನ ಜೀವನ ಇದೆ, ಇಲ್ಲಾಂದರೆ ಇದು ನನ್ನ ಕೊನೆಯ ರಾಜಕೀಯ. ಇವತ್ತು ನಾನು ಸೋತರೆ ನಾನು ರಾಜಕೀಯದಿಂದ ಎಲ್ಲೋ ದೂರ ಹೋಗಿಬಿಡ್ತೀನಿ, ಯಾಕಂದರೆ ನನ್ನ ಮುಂದೆ ಜೀವನನೇ ಇಲ್ಲ. ಅದಕ್ಕೆ ನನ್ನ ರಾಜಕೀಯ ಅಂತ್ಯ ಮಾಡೋದು ತಮ್ಮ ಕೈಯಲ್ಲಿದೆ, ನನ್ನ ರಾಜಕೀಯ ಮುಂದುವರೆಸೋದು ಕೂಡ ಮತದಾರ ದೇವರು ಚಿಂಚೋಳಿಯ ತಮ್ಮ ಕೈಯಲ್ಲಿದೆ. ತಾನು ನಮಗೆ ಭಿಕ್ಷೆ ಬೇಡ್ತೀನಿ, ನನಗೆ ಮತ ಹಾಕಿ ಆಶೀರ್ವಾದ ಮಾಡಿ. ಎಲ್ರಿಗೂ ನಮಸ್ಕಾರಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.